ಪಿತನ ಸುತನಾದ ಪವಿತ್ರ ನಾಮದಲ್ಲಿ ಆಮೇಲೆ ಪರಿಶುದ್ಧಾತ್ಮರೇ ಬನ್ನಿರಿ. ನಮ್ಮ ಆತ್ಮವನ್ನು ನಮ್ಮ ದೇಹವನ್ನು ಬೆಳಗಿಸಿ ನಾವು ಸದಾ ಪರಿಶುದ್ಧರಾಗಿ ದೇವ ಮಂದಿರದಂತೆ ನಮ್ಮ ದೇಹವನ್ನು ನಮ್ಮ ಆತ್ಮವನ್ನು ಪರಿಶುದ್ಧವಾಗಿರಿಸಲು ನಮಗೆ ಬೇಕಾದ ಕೃಪೆಯನ್ನು ಶಕ್ತಿಯನ್ನು ಶೋಧನೆಯನ್ನು ಜಯಿಸುವ ಸೈತಾನನನ್ನು ನಾವು ಎದುರಿಸುವ ಶಕ್ತಿ ನಮಗೆ ನೀಡಬೇಕೆಂದು ನಮ್ಮ ಪ್ರವೇಶಿಸಿದ ಹೆಸರಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೆ. ಆತ್ಮೀಯ ಸಹೋದರ ಸಹೋದರಿ, ಮೊದಲನೇ ವಾಚನದಲ್ಲಿ ನಾವು ನೋಡುತ್ತೇವೆ ಯಾವ ರೀತಿ ದೇವರ ವಾಕ್ಯದ ಸುರುಳಿಯನ್ನು ಯೌವ್ವನನ್ನು ಸ್ವೀಕರಿಸಿದಾಗ ಅದು ಜೇನಿನ ರುಚಿಗಿಂತಲೂ ಬಹಳ ಸುಮಧುರವಾಗಿತ್ತು ಎಂದು. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಜೆರುಸಲೇಮ್ ದೇವರನ್ನು ಅವರು ಪರಿಶುದ್ಧಗೊಳಿಸಿ ದೇವರ ಸ್ಥಾನ, ದೇವರ ಆಲಯ, ನಾನು ಪ್ರಾರ್ಥನಾ ಮಂದಿರ, ಇದನ್ನು ವ್ಯಾಪಾರ ಕಳ್ಳರ ಗುಹೆಗಳನ್ನಾಗಿ ಮಾಡಬೇಡಿ ಎಂದು ಹೇಳುತ್ತಾರೆ. ಆತ್ಮೀಯ ಸಹೋದರ ಸಹೋದರಿ, ನಿನ್ನೆ ಶುಭ ಸಂದೇಶದಲ್ಲಿ ನಾವು ನೋಡಿದ್ವಿ ಯಾವ ರೀತಿ ಪ್ರಭುವಿನ ವಾಕ್ಯವನ್ನು ಹಲವಾರು ಜನರು ಕೇಳದೆ ಯೇಸು ಕ್ರಿಸ್ತರ ಆ ಒಂದು ವಾಣಿಯನ್ನು ಆಲಿಸದೆ ಹೋದರು. ಏಕೆಂದರೆ ಅವರಲ್ಲಿ ದೇವ ಭಯವೇ ಇರಲಿಲ್ಲ. ಜೆರುಸಲೇಮ್ ದೇವಾಲಯದಲ್ಲಿಯೂ ಯಜ್ಞಯಾಗಾದಿಗಳ ಹೆಸರಲ್ಲಿ ನಡೆಯುತ್ತಿದ್ದು ದೊಡ್ಡ ವ್ಯಾಪಾರ. ಪ್ರತಿದಿನ ಒಂದು 20,000 ಆ ಯಜ್ಞ ಬಲಿಗಳು ಅರ್ಪಿತವಾದ ಸಂದರ್ಭದಲ್ಲಿ ಅದೆಷ್ಟು ಕುರಿ ಕೋಣ ಮೇಕೆಗಳ ವ್ಯಾಪಾರ ನಡೀತಿತ್ತೆಂದು ನಾವು ಒಬ್ಬರು ಊಹಿಸಿಕೊಳ್ಳಬಹುದು. ಅಷ್ಟು ಮಾತ್ರ ಅಲ್ಲ, ಆ ಒಂದು ದೇವಾಲಯದ ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕುವಂಥ ಕಾಸೆ ಬೇರೆ ಆಗಿತ್ತು. ಆದ್ದರಿಂದ ರೋಮನ್ ಕಾಸನ್ನು ಆ ದೇವಾಲಯದ ಕಾಣಿಕೆಗೆ ಬದಲಾಯಿಸಿಕೊಳ್ಳುವುದು ಅಲ್ಲಿ ಒಂದು ಅದು ಕೂಡ ವ್ಯಾಪಾರ ಆಗಿಬಿಟ್ಟಿತ್ತು. ಆದ್ದರಿಂದ ದೇವಾಲಯದಲ್ಲಿ ದೇವಾರಾಧನೆ ಮಾತ್ರ ಅಲ್ಲ, ದೇವರ ಭಯವೇ ಇಲ್ಲದೆ ಹಣ ಮತ್ತು ಇಂದ ಒಂದು ಲಾಭದಾಯಕ ಕೆಲಸಗಳು ನಡೀತಿದ್ದವು. ಅಲ್ಲಿ ದೇವರ ಪ್ರಸನ್ನತೆಯ ಮರೆತು ಹೋಗಲಾಗಿತ್ತು. ಹೀಗಿರಲಾಗಿ ದೇವಾಲಯಕ್ಕೆ ಹೋಗಿ ಬಂದರೂ ಜನರ ಮನಸ್ಸಿನಲ್ಲಿದ್ದು ದ್ರವ್ಯ ಹಣ ಆಸ್ತಿಯಾಗಿದ್ದರಿಂದ ದೇವರೇ ಈ ಒಂದು ಕೃಪೆ ಜನರಿಗೆ ಅರ್ಥವಾಗಲಿಲ್ಲ. ಆದ್ದರಿಂದಲೇ ಪ್ರಭು ಯೇಸು ಇದನ್ನು ಗ್ರಹಿಸಿ ದೇವರ ಆಲಯ ಪ್ರಾರ್ಥನಾ ಮಂದಿರ ಅದನ್ನು ಕಳ್ಳಕಾಗರ ಗೃಹಿಣಿಯನ್ನಾಗಿ ಮಾಡಬೇಡಿ ಎಂದು ಹೇಳಿ ದೇವಾಲಯವನ್ನು ಶುದ್ಧಗೊಳಿಸುತ್ತಾರೆ. ಆತ್ಮೀಯ ಸಹೋದರ ಸಹೋದರರೇ, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಹೇಳುತ್ತಾರೆ, ಈ ಪ್ರಪಂಚದ 7 ಮಹಾಪಾಪಗಳು ಯಾವುದೆಂದರೆ ಕೆಲಸವಿಲ್ಲದೆ ಶೇಖರಿಸಿದಂಥ ಸಂಪತ್ತು, ಮನಸ್ಸಾಕ್ಷಿಲ್ಲದೆ ಅನುಭವಿಸುವಂಥ ಸುಖಗಳು, ನಡತೆ ಇಲ್ಲದಂಥ ವಿದ್ಯಾಭ್ಯಾಸ, ನೀತಿ ಇಲ್ಲದಂಥ ವಾಣಿಜ್ಯ, ಮನುಷ್ಯತ್ವಿಲ್ಲದಂಥ ವಿಜ್ಞಾನ, ತ್ಯಾಗವಿಲ್ಲದಂಥ ಧರ್ಮ ಮತ್ತು ಒಂದು ಗುರಿ ಇಲ್ಲದಂಥ ರಾಜಕೀಯ. ಹೀಗಿರಬೇಕಾದರೆ ಇಂಥ ಒಂದು ಮಹಾಪಾಪಗಳೇ ಜನರನ್ನು ದೇವರಿಂದ ದೂರ ತಳ್ಳುತ್ತವೆ ಎಂದು. ಆತ್ಮೀಯ ಸಹೋದರ ಸಹೋದರರೇ, ನಾವು ಸಹ ದೇವಾಲಯಕ್ಕೆ ಹೋಗುತ್ತೇವೆ. ಯಾಕೆ ಹೋಗುತ್ತೇವೆ? ನಮ್ಮ ಧರ್ಮಸಭೆ ನಮಗೆ ಹೇಳಿದಂತೆ ಕಟ್ಟಳೆಯನ್ನು ನೆರವೇರಿಸಲು ನಾವು ಹೋಗುತ್ತೇವೆಯೇ, ಅಥವಾ ಇತರರು ಹೇಗೆ ಬರುತ್ತಾರೆಂದು ನೋಡೋದಕ್ಕೆ ಹೋಗುತ್ತೇವೆಯೇ, ಅಥವಾ ನನ್ನಲ್ಲಿರುವಂಥ ಐಶ್ವರ್ಯ ಒಡವೆ ವಸ್ತ್ರಗಳನ್ನು ಇತರರಿಗೆ ತೋರಿಸಲು, ನನ್ನ ರೂಪವನ್ನು ಇತರರಿಗೆ ತೋರಿಸಲು ನಾನು ದೇವಾಲಯಕ್ಕೆ ಹೋಗುತ್ತೇನೆಯೇ, ಅಥವಾ ನನ್ನ ಆತ್ಮವನ್ನು ದೇವರಿಗೆ ಸಮರ್ಪಿಸಿ ಆರಾಧನೆಯನ್ನು ಸಲ್ಲಿಸಿ ಅವರಿಂದ ಶಕ್ತಿಗೊಳಿಸಿ ನನ್ನ ದೈನಂದಿನ ಜೀವನದಲ್ಲಿ ನಾನು ಬದುಕಲು ಪ್ರೇರಣೆಗಾಗಿ ನಾನು ದೇವಾಲಯಕ್ಕೆ ಹೋಗುತ್ತೇನೆ? ನಾವು ಚಿಂತಿಸಿ ನೋಡಬೇಕಾಗಿದೆ. ದೇವಾಲಯಕ್ಕೆ ಇಬ್ಬರು ಹೋದರು, ಫರಿಸೇನು ಹೋದ, ಪಾಪಿಷ್ಟನು ಹೋದ. ಫರಿಸೇನು ತನ್ನನ್ನು ಇತರರೊಂದಿಗೆ ಹೋಲಿಸಿ ನೋಡಿದ. ನಾನು ಹಾಗಲ್ಲ ಹೀಗಲ್ಲ, ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ ಎಂದು ಹೇಳಿದ. ಆದರೆ ಆ ಸುಂಕದವನು ಪಾಪಿ ದೇವರ ಜೊತೆ ತನ್ನನ್ನು ನೋಡಿಸಿ ನೋಡಿ, ದೇವರೇ ನಾನು ಪಾಪಿ, ನನ್ನನ್ನು ಕ್ಷಮಿಸಿರಿ ಎಂದು ಮೊಣಕಾಲಿಟ್ಟು ಪ್ರಾರ್ಥಿಸಿದ. ಅವನು ದೇವರ ದೃಷ್ಟಿಯಲ್ಲಿ ಆಶೀರ್ವದಿಸಿಕೊಂಡು ಮನೆಗೆ ಹೋದ. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರೇ, ದೇವರು ನನ್ನ ನೋಡುತ್ತಾರೆ, ನಾನು ದೇವರು ನೋಡಬೇಕೆಂದೇ ನಾನು ದೇವಾಲಯಕ್ಕೆ ಹೋಗಬೇಕೇ ವಿನಃ ಬೇರೆ ಯಾವುದಕ್ಕೆ ಕಾರಣಕ್ಕೂ ಹೋದರೂ ಅದು ನಾವು ವ್ಯರ್ಥವಾಗಿ ಹೋಗ್ತದೆ. ಆದ್ದರಿಂದ ನಮ್ಮ ಆತ್ಮವನ್ನು ದೇಹವನ್ನು ಸೃಷ್ಟಿಸಿ ನಡೆಸಿರುವ ದೇವರಿಗೆ ನಮ್ಮನ್ನು ನಾವು ಸಮರ್ಪಿಸಲು ದೇವಾಲಯಕ್ಕೆ ಹೋಗಿ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಪಾವನ ರೊಟ್ಟಿಯಲ್ಲಿ ಆ ನಿನ್ನ ರೂಪ ಕಂಡೇ, ಪವಿತ್ರ ಪಾತ್ರೆಯಲ್ಲಿ ಆ ನಿನ್ನ ರಕ್ತ ಕಂಡೇ, ನಿನ್ನನ್ನು ಪೂಜಿಸುವ ಎಲ್ಲರ ಮನದಲ್ಲಿ ಯೇಸುವೆ ನೀನೆಲಸು, ನನ್ನ ಯೇಸುವೆ ನೀನೆಲಸು, ಹೃದಯ ತುಂಬಿನ ಹಾಡುವೆ, ನಿನ್ನಯ ಆಶ್ರಯ ಬೇಡುವೆ, ಎನ್ನಲಿ ನೀನೆಲಸು, ನನ್ನ ಬಾಳನು ನೀ ಅರಸು, ನೀ ತೋರ್ವ ದಾರಿಯಲ್ಲಿ ನನ್ನ ಕೈ ಹಿಡಿದು ನೀ ನಡೆಸು, ಮುಸುಕಿದ ಕತ್ತಲನು ಬೆಳಗಿಸು ಹೇ ದೇವನೇ,
ನಿನ್ನನು ಕಾಣದೆ ನಾ ಹುಡುಕಿದೆ ಬಾ ದೇವನೇ, ಕರುಣೆಯ ಕರ್ತನೆ ಬಂದು ನೀ ಬೆಳಗು ಬಾಳಿನ ಹಾದಿಯನು, ನನ್ನ ಬಾಳಿನ ಹಾದಿಯನು ಹೃದಯ ತುಂಬಿನ ಹಾಡುವೆ, ನಿನ್ನಯ ಆಶ್ರಯ ಬೇಡುವೆ, ಎನ್ನನು ನೀ ನೆಲಸು, ಎನ್ನ ಬಾಳನು ನೀ ಹರಸು, ನೀ ತೋರ್ವ ದಾರಿಯಲಿ ನನ್ನ ಕೈ ಹಿಡಿದು ನೀ ನಡೆಸು, ನನ್ನ ಕೈ ಹಿಡಿದು ನೀ ನಡೆಸು. ಹೌದು ಪ್ರಭು ಯೇಸುವೆ, ನೀವೇ ನಮ್ಮನ್ನು ಮುನ್ನಡೆಸಿರಿ. ನಮ್ಮ ದೇಹ ಎಂಬ ದೇವಾಲಯದಲ್ಲಿ ನಾವು ಪವಿತ್ರಾತ್ಮನ ಸ್ವೀಕರಿಸುತ್ತೇವೆ. ಜ್ಞಾನ ಸ್ನಾನದಂತೆ ನಾವು ಹೇಳಿದ ನಾವು ಸೈತಾನನ ದುಷ್ಪರಿಣಗಳನ್ನು ಬಿಟ್ಟು ಸದಾ ಪವಿತ್ರತೆಯಲ್ಲೂ ಪರಿಶುದ್ಧತೆಯಲ್ಲೂ ಪ್ರವರ್ಧಿಸುವಂತೆ, ನಮ್ಮ ದೇಹದಲ್ಲೂ ಆತ್ಮದಲ್ಲೂ ಸದಾ ನಿಮ್ಮನ್ನು ಆರಾಧಿಸುವಂತೆ, ಸತ್ಯದಲ್ಲೂ ಆತ್ಮದಲ್ಲೂ ನಿಮ್ಮನ್ನು ಆರಾಧಿಸುವಂತೆ ಕೃಪೆಯನ್ನು ನಮಗೆ ದಯಪಾಲಿಸಿರಿ. ನಿಮ್ಮ ಪರಿಶುದ್ಧ ಹೆಸರಲ್ಲಿ ನಾವು ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಪ್ರಭು ನಿಮ್ಮೊಡನೆಯಲ್ಲಿ ಸರ್ವಶಕ್ತ ದೇವರಾದ ಪಿತಾ ಸುತ್ತಮುತ್ತ ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.